ಮತ್ತೊಮ್ಮೆ ಹಿಂದಿ ರಾಷ್ಟ್ರ ಭಾಷೆಯನ್ನು ಕೂಗು ಕೇಳಿ ಬರ್ತಾ ಇದೆ. ನಮ್ಮಲ್ಲಿ ಹಿಂದಿ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ ಹೆಚ್ಚಾಗಿದೆ, ಹಾಗೆ ಅರ್ಥ ಮಾಡ್ಕೋತಾರೆ ಎಂದು. ಹೀಗಾಗಿ ಅಧಿಕೃತವಾಗಿ ಯಾವ ಭಾಷೆಯೂ ರಾಷ್ಟ್ರ ಭಾಷೆಯಲ್ಲ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಹಿಂದಿ ರಾಷ್ಟ್ರ ಭಾಷೆ ವಿಚಾರವಾಗಿ ಒಂದಿಷ್ಟು ಮಾಹಿತಿಗಳನ್ನ, ಒಂದಿಷ್ಟು ಅಭಿಪ್ರಾಯಗಳನ್ನ ಹಂಚ್ಕೋತಾ ಇದ್ದೀವಿ. ಕೆಲವು ದಿನಗಳ ಹಿಂದೆಯಷ್ಟೇ ಕಿಚ್ಚ ಸುದೀಪ್ ಅವರು ಹಿಂದಿ ರಾಷ್ಟ್ರ ಭಾಷೆಯಲ್ಲ ಅಂತ ಹೇಳಿದ್ರು. ಈ ವಿಚಾರವಾಗಿ ಬಾಲಿವುಡ್ ನಟ ಅಜಯ್ ದೇವಗನ್ ಅವರೊಂದು ಟ್ವೀಟ್ ಮಾಡಿ ಹಿಂದಿ ನಮ್ಮ ರಾಷ್ಟ್ರ ಭಾಷೆ, ಹಿಂದಿ ನಮ್ಮ ಮಾತೃಭಾಷೆ ಹಾಗೆ ಹೀಗೆ ಅಂತೇಳಿ ಒಂದಿಷ್ಟು ಸರಣಿ ಟ್ವೀಟ್ ಅನ್ನು ಕೂಡ ಮಾಡಿದ್ರು. ಕಿಚ್ಚ ಮತ್ತು ಅಜಯ್ ದೇವಗನ್ ಅವರ ಮಧ್ಯೆ ಜಡಾಪಟಿ ಕೂಡ ನಡೆದಿತ್ತು. ಇದಾದ ಬಳಿಕ ಅಜಯ್ ದೇವಗನ್ ಅವರು ನಾನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೆ ಎಂದು ಕ್ಷಮೆಯನ್ನು ಕೂಡ ಯಾಚಿಸಿದ್ರು. ಈ ವಿಚಾರವಾಗಿ ಒಂದಿಷ್ಟು ಮಂದಿ ಕಿಚ್ಚ ಸುದೀಪ್ ಅವರ ಪರವಾಗಿ ನಿಂತರೆ ಅಜಯ್ ದೇವಗನ್ ಅವರ ವಿರುದ್ಧವಾಗಿ ನಿಂತಿದ್ರು. ಯಾವ ಬಾಲಿವುಡ್ ನಟ ಕೂಡ ಅಜಯ್ ದೇವಗನ್ ಅವರನ್ನ ಸಮರ್ಥನೆ ಮಾಡಿಲ್ಲ, ಆದರೆ ಕಿಚ್ಚ ಸುದೀಪ್ ಅವರ ಪರವಾಗಿ ಒಂದಿಷ್ಟು ಬಾಲಿವುಡ್ ಮಂದಿಯೇ ಅಜಯ್ ದೇವಗನ್ ಅವರ ವಿರುದ್ಧವಾಗಿ ಮಾತನಾಡಿದ್ರು. ಇವೆಲ್ಲದರ ಮಧ್ಯೆ ಇದೀಗ ಮತ್ತೊಮ್ಮೆ ಹಿಂದಿ ರಾಷ್ಟ್ರ ಭಾಷೆಯನ್ನು ಕೂಗು ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ಹಿಂದಿ ಭಾಷೆಯ ಬಗ್ಗೆ ಮಾತನಾಡಿದಂತಹ ನಟ ಅರ್ಜುನ್ ರಾಮ್ಪಾಲ್, ಭಾರತವು ಹಲವು ಭಾಷೆ, ಸಂಸ್ಕೃತಿ, ಸಂಪ್ರದಾಯ, ಹಬ್ಬ, ಧರ್ಮಗಳಿಂದ ಕೂಡಿದ ರಾಷ್ಟ್ರವಾಗಿದೆ. ನಾವೆಲ್ಲರೂ ಇಲ್ಲಿ ಶಾಂತಿಯುತವಾಗಿ ಖುಷಿಯಿಂದ ಒಟ್ಟಾಗಿ ನೆಲೆಸಿದ್ದೇವೆ. ಹಾಗಿರುವಾಗ ನನಗೆ ಇಲ್ಲಿ ಭಾಷೆ ಮುಖ್ಯ ಅಂತ ಅನಿಸೋದಿಲ್ಲ, ಆದರೆ ಭಾವನೆಗಳು ಹೆಚ್ಚು ಮುಖ್ಯ ಅನಿಸುತ್ತೆ. ಹಿಂದಿ ನಮ್ಮ ರಾಷ್ಟ್ರ ಭಾಷೆ, ಅದನ್ನು ನಾವು ಗೌರವಿಸಬೇಕು. ನಮ್ಮಲ್ಲಿ ಹಿಂದಿ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ ಹೆಚ್ಚಾಗಿದೆ, ಹಾಗೆ ಅರ್ಥ ಮಾಡ್ಕೋತಾರೆ ಎಂದು ನಟ ಅರ್ಜುನ್ ರಾಮ್ಪಾಲ್ ಹೇಳಿದ್ದಾರೆ. ಹೀಗೆ ಮಾತನ್ನು ಮುಂದುವರಿಸುತ್ತಾ, ಹಿಂದಿ ಬೇರೆ ಭಾಷೆಯಿಂದ ದೂರ ಆಗೋದಿಲ್ಲ. ನಾವು ವೈವಿಧ್ಯಮಯ ರಾಷ್ಟ್ರದಲ್ಲಿ ವಾಸಿಸಿರೋದ್ರಿಂದ ಪ್ರತಿಯೊಬ್ಬರೂ ವಿಭಿನ್ನ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವುದು ಉತ್ತಮ. ತಮಿಳು ತೆಲುಗು ಸ್ವಲ್ಪ ಕಲಿಯಿರಿ. ನಾನು ಓದೋದಕ್ಕೆ ತಮಿಳುನಾಡಿಗೆ ಹೋಗಿದ್ದೆ, ಹಾಗಾಗಿ ಸುಲಭವಾಗಿ ತಮಿಳು ಕಲಿತೆ. ಪಂಜಾಬಿಗೆ ಶೂಟಿಂಗ್ಗೆ ಹೋದಾಗ ನಾನು ಪಂಜಾಬಿ ಕಲಿತೆ. ಗುಜರಾತಿಗೆ ಹೋದರೆ ಅಲ್ಲಿ ಗುಜರಾತಿ ಭಾಷೆಯನ್ನು ಕಲಿಯುತ್ತೇನೆ. ನಾನು ಮಹಾರಾಷ್ಟ್ರದಲ್ಲಿ ಇರೋದ್ರಿಂದ ಮರಾಠಿ ಕಲಿತೆ. ಈ ಎಲ್ಲ ಭಾಷೆಯನ್ನು ಕಲಿತು ಮಾತನಾಡೋದ್ರಿಂದ ಖುಷಿ ಸಿಗುತ್ತದೆ. ನಾವು ಅದನ್ನು ಆಚರಿಸಬೇಕು ಎಂದು ನಟ ಅರ್ಜುನ್ ರಾಮ್ಪಾಲ್ ಹೇಳಿದ್ದಾರೆ. ಆದರೆ ಇಲ್ಲಿ ನಟ ಅರ್ಜುನ್ ರಾಮ್ಪಾಲ್ ಹೇಳಿದ ಯಾವುದೇ ವಿಚಾರದ ಬಗ್ಗೆ ಆಕ್ಷೇಪ ಇಲ್ಲ, ಆದರೆ ಹಿಂದಿ ರಾಷ್ಟ್ರ ಭಾಷೆ ಅನ್ನೋ ಒಂದು ವಾಕ್ಯದ ಬಗ್ಗೆಯಷ್ಟೇ ನಮ್ಮದು ಆಕ್ಷೇಪ. ಇಲ್ಲಿ ಅರ್ಜುನ್ ರಾಮ್ಪಾಲ್ ಎಲ್ಲ ಭಾಷೆಯನ್ನು ಗೌರವಿಸಿ, ಎಲ್ಲ ಧರ್ಮ, ಸಂಸ್ಕೃತಿ, ಆಚರಣೆ, ಅದು ಇದು ಎಲ್ಲವನ್ನು ಗೌರವಿಸಿ ಅಂತ ಹೇಳಿದ್ದಾರೆ. ಇವೆಲ್ಲದರ ಮಧ್ಯೆ ಹಿಂದಿ ರಾಷ್ಟ್ರ ಭಾಷೆ ಅಂತಲೂ ಹೇಳಿದ್ದಾರೆ. ಅದಕ್ಕೆ ಅವ್ರು ಕಾರಣನೂ ಕೊಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ, ಹಿಂದಿ ಎಲ್ರಿಗೂ ಬರುತ್ತೆ, ಎಲ್ಲರೂ ಅದನ್ನು ಅರ್ಥೈಸ್ಕೊಳ್ತಾರೆ, ಹೀಗಾಗಿ ಹಿಂದಿ ರಾಷ್ಟ್ರ ಭಾಷೆ ಅಂತ. ಆದರೆ ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಜುನ್ ಅವರು ಹೇಳುವಂತೆ ತಮಿಳು ಕಲೀರಿ, ತೆಲುಗು ಕಲೀರಿ, ಹೀಗೆ ಎಲ್ಲ ಭಾಷೆಯನ್ನು ಕಲೀರಿ ಅಂತ ಹೇಳಿದರು. ಎಲ್ಲ ಕಲಿತಾದ್ಮೇಲೆ ಎಲ್ಲ ಭಾಷೆಗಳು ಎಲ್ರಿಗೂ ಅರ್ಥ ಆಗುತ್ತೆ ಅಂತಾದರೆ, ಪ್ರತಿಯೊಬ್ಬರು ಕೂಡ ನನ್ನ ಭಾಷೆ ಎಲ್ರಿಗೂ ಬರುತ್ತೆ, ನನ್ನ ಭಾಷೆ ಎಲ್ರಿಗೂ ಬರುತ್ತೆ ಅಂತ ಹೇಳ್ಕೊಂಡು ತಮಿಳು, ತೆಲುಗು, ಕನ್ನಡ, ಮಲಯಾಳ ಎಲ್ಲ ಭಾಷೆಗಳು ರಾಷ್ಟ್ರ ಭಾಷೆನೇನಾ? ಹೀಗಾಗಿ ಅಧಿಕೃತವಾಗಿ ಯಾವ ಭಾಷೆಯೂ ರಾಷ್ಟ್ರ ಭಾಷೆಯಲ್ಲ. ಪ್ರತಿಯೊಬ್ಬರಿಗೂ ಅವರವರ ಆಡುವ ಭಾಷೆಯೇ ಶ್ರೇಷ್ಠ. ಯಾವುದೇ ಭಾಷೆಯನ್ನು ಹೇರುವಂತಹ ಒಂದು ದುಸ್ಸಾಹಸಕ್ಕೆ ಕೈ ಹಾಕುವುದು ಯಾರೂ ಬೇಡ. ನಿಮಗೆ ನಿಮ್ಮ ಹಿಂದಿ ರಾಷ್ಟ್ರ ಭಾಷೆ ಆದರೆ, ತಮಿಳರಿಗೆ ತಮಿಳೇ ರಾಷ್ಟ್ರ ಭಾಷೆ, ತೆಲುಗರಿಗೆ ತೆಲುಗೇ ರಾಷ್ಟ್ರ ಭಾಷೆ, ಕನ್ನಡಿಗರಿಗೆ ಕನ್ನಡವೇ ರಾಷ್ಟ್ರ ಭಾಷೆ. ಅದೇನೇ ಇರಲಿ, ಅರ್ಜುನ್ ಅವರು ಹೇಳಿದಂತಹ ಎಲ್ಲ ವಿಚಾರಗಳು ಇಲ್ಲಿ ಸ್ವಾಗತಾರ್ಹ, ಆದರೆ ಹಿಂದಿ ರಾಷ್ಟ್ರ ಭಾಷೆ ಎನ್ನುವುದು ಖಂಡನಾರ್ಹ. ನಮಸ್ಕಾರ. ಮತ್ತೊಮ್ಮೆ ಹಿಂದಿ ರಾಷ್ಟ್ರ ಭಾಷೆಯನ್ನು ಕೂಗು ಕೇಳಿ ಬರ್ತಾ ಇದೆ. ನಮ್ಮಲ್ಲಿ ಹಿಂದಿ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ ಹೆಚ್ಚಾಗಿದೆ, ಹಾಗೆ ಅರ್ಥ ಮಾಡ್ಕೋತಾರೆ ಎಂದು. ಹೀಗಾಗಿ ಅಧಿಕೃತವಾಗಿ ಯಾವ ಭಾಷೆಯೂ ರಾಷ್ಟ್ರ ಭಾಷೆಯಲ್ಲ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.